ಅಳಿದುಳಿದ ಮರಗಳಿಗೂ ಅಭಿವೃದ್ಧಿ ನೆಪದಲ್ಲಿ ಕೊಡಲಿ ಪೆಟ್ಟು. ಎಸ್, ಕಾಮಗಾರಿ ನೆಪದಲ್ಲಿ ಮರಗಳ ಮಾರಣ ಹೋಮಕ್ಕೆ ತಯಾರಿ ನಡೀತಾ ಇದೆ. ಕೆಆರ್ಪುರ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಮರಗಳಿಗೆ ಕೊಡಲಿ ಪೆಟ್ಟು ಹಾಕಲಾಗ್ತಾ ಇದೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು. ಶವಾಗಾರ ನಿರ್ಮಾಣಕ್ಕಾಗಿ 70 ಮರಗಳನ್ನು ಕಡಿಯುವಂತೆ ಸೂಚನೆ ಕೂಡ ಹೊರಬಿದ್ದಿದೆ. ಹೊಸ ಕಟ್ಟಡಗಳ ನಿರ್ಮಾಣಕ್ಕೆ ಇದೀಗ ಮರಗಳ ಮಾರಣ ಹೋಮಕ್ಕೆ ಚಿಂತನೆ ಕೂಡ ನಡೆದಿದೆ. ಈ ವಿಚಾರಕ್ಕೆ ಸಾರ್ವಜನಿಕರಿಂದ ಭಾರೀ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಶವಾಗಾರ ಘಟಕದ ನಿರ್ಮಾಣಕ್ಕಾಗಿ ಮರಗಳನ್ನು ಕಡಿಯದಂತೆ ಪರಿಸರ ಪ್ರೇಮಿಗಳು ಕೂಡ ಈಗಾಗಲೇ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ವೃಕ್ಷ ಆಂದೋಲನಕ್ಕೂ ಕೂಡ ಸಜ್ಜಾಗಿದ್ದಾರೆ ಪರಿಸರ ಪ್ರೇಮಿಗಳು. ಕೆಆರ್ಪುರ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಮರಗಳನ್ನು ಕಡಿಯೋದಕ್ಕೆ ಸೂಚನೆ ಕೂಡ ಬಂದಿದೆ. ಅದು ಕೂಡ ಒಂದಲ್ಲ ಎರಡಲ್ಲ 70 ಮರಗಳನ್ನು ಕಡಿಯೋದಕ್ಕೆ ಸೂಚನೆ ಹೊರಬಿದ್ದಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಹಾಗೆ ಪರಿಸರ ಪ್ರೇಮಿಗಳು ಭಾರೀ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಭವ್ಯ, ಮೊದಲೇ ಮರ ಗಿಡಗಳು ಕಡಿಮೆ, ಇಂತಹ ಸಂದರ್ಭದಲ್ಲಿ ಬರೋಬ್ಬರಿ 70 ಮರಗಳನ್ನು ಕಡಿಯೋದಕ್ಕೆ ಸೂಚನೆ ಕೂಡ ಹೊರಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಯಾರು ಸೂಚನೆ ಕೊಟ್ಟಿರೋದು, ಎಲ್ಲಿ ಶವಾಗಾರ ನಿರ್ಮಿಸ್ತಾ ಇರೋದು ಅಂತ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್. ಅದು ಸಿಲಿಕಾನ್ ಸಿಟಿ ಅಂದ್ರೆ ನಿಮ್ಗೇನು ಗೊತ್ತು, ಬಹಳಷ್ಟು ವಾತಾವರಣದಲ್ಲಿ ಕೂಡ ಏರುಪೇರು ಆಗ್ತಾ ಇರುವಂತದ್ದು. ಈಗಾಗ್ಲೇ ಮೆಟ್ರೋ ಬಂದಾದ ನಂತರ ಬಹಳಷ್ಟು ಮರಗಳಿಗೆ ಕೂಡ ಕೊಡಲಿ ಪೆಟ್ಟು ಬಿದ್ದಿರುವಂತದ್ದು. ಸೊ ಹೀಗಾಗಿ ಬಿಬಿಎಂಪಿ ಈಗಾಗಲೇ ಒಂದು ಕಡೆ ಸರ್ವೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಸದ್ಯ ಅಲೆದುಳಿದ ಮರಗಳ ಅಭಿವೃದ್ಧಿಗೆ ಕೂಡ ನೆಪದಲ್ಲಿ ಬಹಳಷ್ಟು ಒಂದು ಅಭಿಯಾನ ಕೂಡ ನಡೀತಾ ಇರುವಂತದ್ದು. ಆದ್ರೆ ಸದ್ಯ ಕಾಮಗಾರಿ ನೆಪದಲ್ಲಿ ಮರಗಳ ಮಾರಣ ಹೋಮಕ್ಕೆ ತಯಾರಿ ಕೂಡ ನಡೀತಾ ಇರುವಂತದ್ದು. ಅಂದ್ರೆ ಕೆಆರ್ಪುರಂ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಸುಮಾರು ಅಂದ್ರೆ ಶವಗಾರ ನಿರ್ಮಾಣಕ್ಕಾಗಿ 70 ಮರಗಳನ್ನ ಕಡಿಯುವಂತ ಅಧಿಕಾರಿಗಳು ಈಗಾಗಲೇ ಮನವಿಯನ್ನ ಮಾಡಿದ್ದಾರೆ. ಅಲ್ಲಿ ಹೊಸ ಕಟ್ಟಡಗಳ ನಿರ್ಮಾಣ ಮಾಡಬೇಕಾಗಿದೆ. ಈ ವಿಚಾರಕ್ಕೆ 70 ಮರಗಳನ್ನ ಕೊಡಲಿ ಪೆಟ್ಟು ಹಾಕೋದಕ್ಕೆ ಈಗಾಗಲೇ ಮನವಿ ಮಾಡಿರುವಂತದ್ದು. ಆದ್ರೆ ಇದಕ್ಕೆ ಸಾರ್ವಜನಿಕರು ಆಗಿರ್ಬೋದು, ಹಾಗೇನೆ ವೃಕ್ಷ ಆಂದೋಲನ ಪರಿಸರ ಪ್ರೇಮಿಗಳು ಬಹಳಷ್ಟು ಒಂದು ಆಕ್ರೋಶವನ್ನು ಹೊರಹಾಕ್ತಿರುವಂತದ್ದು. ಯಾಕಂದ್ರೆ ಬಿಬಿಎಂಪಿ ಈಗಾಗಲೇ ಸರ್ವೆಯನ್ನು ಮಾಡ್ತಾ ಇರುವಂತದ್ದು. ಸಿಲಿಕಾನ್ ಸಿಟಿಯಲ್ಲಿ ಬಹಳಷ್ಟು ಪೊಲ್ಯೂಷನ್ ಇರೋ ಕಾರಣಕ್ಕಾಗಿ ಈಗಾಗಲೇ ವಾತಾವರಣ ಬಹಳಷ್ಟು ಹದಗೆಟ್ಟಿರುವಂತದ್ದು. ಸೊ ಈ ಕಾರಣಕ್ಕಾಗಿ ಮರಗಳಿದ್ರೆ ಇದರಿಂದ ಬಹಳಷ್ಟು ಒಂದು ಉಪಯೋಗಕಾರಿ ಅಂತಾನೆ ಹೇಳ್ಬಹುದು. ಸೊ ಈಗಾಗಲೇ ಬೇರೆ ಬೇರೆ ಕಟ್ಟಡ ಆಗಿರ್ಬೋದು, ದೊಡ್ಡ ದೊಡ್ಡ ಪ್ರತಿಷ್ಠಿತ ಕಂಪನಿಗಳು, ಹಾಗೇನೆ ಮೆಟ್ರೋ ಬಂದ ನಂತರ ಬಹಳಷ್ಟು ಮರಗಳು ಕೂಡ ಈಗಾಗಲೇ ನಾಶದ ಅಂಚಿನಲ್ಲಿ ಇರುವಂತದ್ದು. ಇನ್ನು ಕೂಡ ಮೆಟ್ರೋ ಕಾಮಗಾರಿ ನಡೀತಾ ಇರುವಂತದ್ದು. ಆ ದಾರಿಯಲ್ಲಿ ಬಹುತೇಕ ಮರಗಳನ್ನು ಈಗಾಗಲೇ ಕಡಿಯೋದಕ್ಕೆ ಪ್ಲಾನ್ ಹಾಕಿರುವಂತದ್ದು. ಆದ್ರೆ ಸದ್ಯ ಕೆಆರ್ಪುರಂ ವ್ಯಾಪ್ತಿಯಲ್ಲಿರುವಂತಹ ಹೌದು ಆಸ್ಪತ್ರೆ ನಿರ್ಮಾಣಕ್ಕೆ ಈಗಾಗಲೇ ಕೆಲವೊಂದು ಯೋಜನೆಯನ್ನು ಹಾಕಲಾಗಿದೆ. ಆದ್ರೆ ಆಸ್ಪತ್ರೆ ನಿರ್ಮಾಣದ ನೆಪದಲ್ಲಿ ಸುಮಾರು 70 ಮರಗಳನ್ನ ಕಡಿತಾ ಇರುವಂತದ್ದು ನಿಜಕ್ಕೂ ವಿಪರ್ಯಾಸ ಅಂತ ಹೇಳ್ಬಹುದು. ಸದ್ಯ ಅದನ್ನ ತಡೆ ಹಿಡಿಬೇಕಂತ ಈಗಾಗಲೇ ಬಿಬಿಎಂಪಿಗೆ ಕೂಡ ಮನವಿಯನ್ನ ಮಾಡಿರುವಂತದ್ದು. ಅದು ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್. ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.